ನಮಸ್ಕಾರ, ಮುಖ್ಯಾಂಶಗಳು. ರಾಜ್ಯಸಭೆಯಲ್ಲಿಂದು ಸಚಿವರಾದ ಪ್ರಕಾಶ್ ಜಾವಡೇಕರ್, ಜೆಪಿ ನಡ್ಡಾ ಸೇರಿದಂತೆ ನೂತನ ಸದಸ್ಯರ ಪ್ರಮಾಣ ವಚನ. ಅನುಸೂಚಿತ ಜಾತಿ ಮತ್ತು ವರ್ಗಗಳ ರಕ್ಷಣೆಗೆ ಸರ್ಕಾರ ಬದ್ಧ, ಸುಪ್ರೀಂ ತೀರ್ಪು ಸಮಗ್ರ ಮರುಪರಿಶೀಲನೆಗೆ ಮನವಿ, ರಾಜನಾಥ್ ಸಿಂಗ್. ತುಮಕೂರಿನಲ್ಲಿ ಮತದಾರರ ಜಾಗೃತಿ ಕಾರ್ಯಕ್ರಮಕ್ಕೆ ಉತ್ತಮ ಸ್ಪಂದನೆ. ಆಸ್ಟ್ರೇಲಿಯಾದ ಗೋಲ್ಡ್ ಕೋಸ್ಟ್ನಲ್ಲಿ ಕಾಮನ್ವೆಲ್ತ್ ಕ್ರೀಡಾಕೂಟ ಆರಂಭಕ್ಕೆ ಕ್ಷಣಗಣನೆ. ವಾರ್ತೆಗಳ ವಿವರ. ರಾಜ್ಯಸಭೆಯಲ್ಲಿಂದು ನೂತನವಾಗಿ ಆಯ್ಕೆಗೊಂಡ ಸದಸ್ಯರು ಪ್ರಮಾಣ ವಚನ ಸ್ವೀಕರಿಸಿದರು. ಸದನ ಸಮಾವೇಶಗೊಳ್ಳುತ್ತಿದ್ದಂತೆ ಸಭಾಪತಿ ಎಂ ವೆಂಕಯ್ಯನಾಯ್ಡು ಆಡಳಿತ ಪಕ್ಷದ ನಾಯಕರನ್ನಾಗಿ ಸಚಿವ ಅರುಣ್ ಜೇಟ್ಲಿ ಅವರ ನೇಮಕವನ್ನು ಪ್ರಕಟಿಸಿದರು. Minister of Finance and Corporate Affairs to be the leader of the House in the Rajya Sabha. I, Ravi Shankar Prasad, jo Rajya Sabha ka sadasya nirvachit hua. Balika Sachivarada Ravi Shankar Prasad, Prakash Javadekar, JP Nadda, Thawar Chand Gehlot, Dharmendra Pradhan hagu Karnataka pratinidhisuttirva Rajiv Chandra Shekhar seridante halavu nutana sadasyaru pramana vachana swikarisidaru. Sachiva Thawar Chand Gehlot samskrutadalli, Rajiv Chandra Shekhar kannadadalli pratigna vidhi swikarisidaru. ಅಹಂ ಥಾವರ್ಚಂದ್ ಗೆಹ್ಲೋತ್ ಯ ರಾಜ್ಯಸಭಾಯ ಸದಸ್ಯತ್ವೇನ ನಿರ್ವಾಚಿತ ಅಸ್ಮಿ ಈಶ್ವರಶ್ಚ ನಾಮ್ನ ಶಪೆ ಯದ್ ಅಹಂ ವಿಧಿನಾ ಸ್ಥಾಪಿತಂ ಭಾರತಸ್ಯ ಸಂವಿಧಾನಂ ಪ್ರತಿ ಸತ್ಯಂ. ಮೇ ನಾರಾಯಣ್ ಭಾಯಿ ಜಯಮಲಾ ಭಾಯಿ ರಾಠವಾ ರಾಜೀವ್ ಚಂದ್ರಶೇಖರ್ ಎಂಬ ನಾನು ರಾಜ್ಯಸಭಾ ಸದಸ್ಯನಾಗಿ ಚುನಾಯಿತ ಆದವನಾಗಿ ಕಾನೂನು ಮೂಲಕ ಸ್ಥಾಪಿತವಾದ ಭಾರತದ ಸಂವಿಧಾನಕ್ಕೆ ಸತ್ಯ ಶ್ರದ್ಧೆ ಮತ್ತು ನಿಷ್ಠೆಯನ್ನು ಹೊಂದಿರುತ್ತೇನೆ ಎಂದು ಭಾರತದ ಸಾರ್ವಭೌಮತೆಯನ್ನು ಮತ್ತು ಅಖಂಡತೆಯನ್ನು ಎತ್ತಿ ಹಿಡಿಯುತ್ತೇನೆ ಎಂದು ಮತ್ತು ನಾನು ಈಗ ಕೈಗೊಳ್ಳಲಿರುವ ಕರ್ತವ್ಯವನ್ನು ಶ್ರದ್ಧಾಪೂರ್ವಕವಾಗಿ ನಿರ್ವಹಿಸುತ್ತೇನೆ ಎಂದು ದೇವರ ಹೆಸರಲ್ಲಿ ಪ್ರಮಾಣ ಮಾಡುತ್ತೇನೆ. ಕನ್ನಡ ನೂತನ ಸದಸ್ಯರ ಪ್ರಮಾಣ ವಚನದ ನಂತರ ಪ್ರತಿಪಕ್ಷಗಳ ಸದಸ್ಯರು ವಿವಿಧ ವಿಷಯಗಳನ್ನು ಪ್ರಸ್ತಾಪಿಸಿ ಗದ್ದಲ ಉಂಟು ಮಾಡಿದ ಕಾರಣ ಕಲಾಪವನ್ನು ದಿನದ ಮಟ್ಟಿಗೆ ಮುಂದೂಡಲಾಯಿತು. ಲೋಕಸಭೆ ಇಂದು ಸಮಾವೇಶಗೊಳ್ಳುತ್ತಿದ್ದಂತೆ ಎಐಎಡಿಎಂಕೆ ಸದಸ್ಯರು ಕಾವೇರಿ ನದಿ ನಿರ್ವಹಣಾ ಮಂಡಳಿ ರಚಿಸಬೇಕು ಎಂದು ಒತ್ತಾಯಿಸಿ ಗದ್ದಲ ಉಂಟು ಮಾಡಿದರು. ಸ್ಪೀಕರ್ ಸುಮಿತ್ರಾ ಮಹಾಜನ್ ಪ್ರಶ್ನೋತ್ತರ ಕಲಾಪ ಕೈಗೆತ್ತಿಕೊಂಡರಾದರೂ ಪ್ರತಿಪಕ್ಷಗಳ ಸದಸ್ಯರು ವಿವಿಧ ವಿಷಯಗಳನ್ನು ಪ್ರಸ್ತಾಪಿಸಿ ಕೋಲಾಹಲ ಪರಿಸ್ಥಿತಿ ಉಂಟಾದಾಗ ಕಲಾಪವನ್ನು ಮಧ್ಯಾಹ್ನ 12 ಗಂಟೆಗೆ ಮುಂದೂಡಿದರು. ನಂತರ ಸದನ ಮರು ಸಮಾವೇಶಗೊಂಡಾಗ ಪ್ರತಿಪಕ್ಷಗಳ ಸದಸ್ಯರ ಗದ್ದಲದ ನಡುವೆಯೇ ಕೇಂದ್ರ ಗೃಹ ಸಚಿವ ರಾಜನಾಥ್ ಸಿಂಗ್ ಎಸ್ಸಿಎಸ್ಟಿ ದೌರ್ಜನ್ಯ ತಡೆ ಕಾಯ್ದೆ ಕುರಿತ ಸುಪ್ರೀಂ ಕೋರ್ಟ್ ತೀರ್ಪು ಪ್ರತಿಭಟಿಸಿ ನಡೆಸಲಾದ ಭಾರತ್ ಬಂದ್ ವೇಳೆ ನಡೆದ ಹಿಂಸಾಚಾರ ಘಟನೆ ಕುರಿತು ಹೇಳಿಕೆ ನೀಡಿದರು. ಸರ್ಕಾರ ಅನುಸೂಚಿತ ಜಾತಿ ಮತ್ತು ವರ್ಗಗಳ ರಕ್ಷಣೆಗೆ ಬದ್ಧವಾಗಿದ್ದು ತೀರ್ಪಿನ ಸಮಗ್ರ ಮರುಪರಿಶೀಲನೆಗೆ ಅರ್ಜಿಯನ್ನು ಸಲ್ಲಿಸಲಾಗಿದೆ. ದಲಿತರ ರಕ್ಷಣೆಗೆ ಎಲ್ಲ ಅಗತ್ಯ ಕ್ರಮ ಕೈಗೊಂಡಿದೆ. ಮೀಸಲು ರದ್ದತಿ ಕುರಿತ ವದಂತಿಗಳಿಗೆ ಕಿವಿಗೊಡಬಾರದು. ಶಾಂತಿ ಕಾಪಾಡಲು ಅಗತ್ಯ ಕ್ರಮ ಕೈಗೊಳ್ಳುವಂತೆ ರಾಜ್ಯ ಸರ್ಕಾರಗಳಿಗೆ ಸೂಚನೆ ನೀಡಲಾಗಿದೆ ಎಂದು ಸಚಿವರು ಹೇಳಿದರು. ಸಚಿವರ ಹೇಳಿಕೆ ನಂತರ ಉಂಟಾದ ಗದ್ದಲದ ಸನ್ನಿವೇಶದ ಹಿನ್ನೆಲೆಯಲ್ಲಿ ಸ್ಪೀಕರ್ ಸುಮಿತ್ರಾ ಮಹಾಜನ್ ಕಲಾಪವನ್ನು ನಾಳೆಗೆ ಮುಂದೂಡಿದರು. 1989 ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ಮೇಲಿನ ದೌರ್ಜನ್ಯ ತಡೆ ಕಾಯ್ದೆಯಡಿ ದಲಿತರಿಗೆ ಕಿರುಕುಳ ನೀಡಿದ ಪ್ರಕರಣಗಳಲ್ಲಿ ಆರೋಪಿಗಳನ್ನು ತಕ್ಷಣವೇ ಬಂಧಿಸಿ ಮೊಕದ್ದಮೆ ಹೂಡುವುದನ್ನು ರದ್ದುಪಡಿಸಿದ ಆದೇಶ ಮರುಪರಿಶೀಲಿಸುವಂತೆ ಸಲ್ಲಿಸಿರುವ ಅರ್ಜಿಯನ್ನು ಇಂದು ತುರ್ತು ವಿಚಾರಣೆಗೆ ಕೈಗೆತ್ತಿಕೊಳ್ಳಲು ಸುಪ್ರೀಂಕೋರ್ಟ್ ಒಪ್ಪಿದೆ. ಮುಖ್ಯ ನ್ಯಾಯಮೂರ್ತಿ ದೀಪಕ್ ಮಿಶ್ರಾ ನೇತೃತ್ವದ ನ್ಯಾಯಪೀಠದ ಮುಂದೆ ತುರ್ತು ವಿಚಾರಣೆ ಕೋರಿ ಅಟಾರ್ನಿ ಜನರಲ್ ಕೆಕೆ ವೇಣುಗೋಪಾಲ್ ಮನವಿ ಸಲ್ಲಿಸಿದರು. ಅದಕ್ಕೆ ಸ್ಪಂದಿಸಿದ ನ್ಯಾಯಪೀಠ ಮಧ್ಯಾಹ್ನ 2 ಗಂಟೆಗೆ ವಿಚಾರಣೆ ಕೈಗೆತ್ತಿಕೊಳ್ಳಲಾಗುವುದು ಎಂದು ಆದೇಶಿಸಿತು. ಅಟಾರ್ನಿ ಜನರಲ್ ದೇಶದ ಹಲವೆಡೆ ಹಿಂಸಾಚಾರ ನಡೆಯುತ್ತಿದ್ದು ಪರಿಸ್ಥಿತಿ ಉದ್ವಿಗ್ನವಾಗಿದೆ, ಹಾಗಾಗಿ ಇಂದೇ ಮರುಪರಿಶೀಲನಾ ಅರ್ಜಿಯ ವಿಚಾರಣೆ ನಡೆಸಬೇಕು ಎಂದು ನ್ಯಾಯಪೀಠವನ್ನು ಕೋರಿದರು. ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಸುಪ್ರೀಂಕೋರ್ಟ್ನಲ್ಲಿ ನಿನ್ನೆ ಪುನರ್ ಪರಿಶೀಲನಾ ಅರ್ಜಿಯನ್ನು ಸಲ್ಲಿಸಿತ್ತು.
ಕಾವೇರಿ ನದಿ ನೀರು ಹಂಚಿಕೆ ಕುರಿತಂತೆ ಕಳೆದ ಫೆಬ್ರವರಿ 16ರಂದು ನೀಡಿದ್ದ ತೀರ್ಪಿನಲ್ಲಿ ಕಾವೇರಿ ನಿರ್ವಹಣಾ ಸ್ಕೀಂ ರಚನೆಗೆ ಸಂಬಂಧಿಸಿದಂತೆ ಸ್ಪಷ್ಟನೆ ಕೋರಿ ಕೇಂದ್ರ ಸರ್ಕಾರ ಸಲ್ಲಿಸಿರುವ ಅರ್ಜಿಯನ್ನು ಸುಪ್ರೀಂಕೋರ್ಟ್ ಏಪ್ರಿಲ್ 9ರಂದು ವಿಚಾರಣೆ ನಡೆಸಲು ಸಮ್ಮತಿಸಿದೆ. ಮುಖ್ಯ ನ್ಯಾಯಮೂರ್ತಿ ದೀಪಕ್ ಮಿಶ್ರಾ ಮತ್ತು ನ್ಯಾಯಮೂರ್ತಿಗಳಾದ ಎಎಂ ಖನ್ವಿಲ್ಕರ್ ಮತ್ತು ಡಿವೈ ಚಂದ್ರಚೂಡ್ ಅವರಿದ್ದ ನ್ಯಾಯಪೀಠದ ಮುಂದೆ ಕೇಂದ್ರ ಸರ್ಕಾರದ ಪರ ವಕೀಲ ವಾಸಿಂ ಖಾದ್ರಿ ಅವರು ಸ್ಪಷ್ಟನೆ ಕೋರಿ ಸಲ್ಲಿಸಿರುವ ಅರ್ಜಿ ಕುರಿತು ಪ್ರಸ್ತಾಪಿಸಿದರು. ಅದಕ್ಕೆ ನ್ಯಾಯಪೀಠ ಈ ಸಂಬಂಧ ತಮಿಳುನಾಡು ಸಲ್ಲಿಸಿರುವ ಅರ್ಜಿಯನ್ನು ಏಪ್ರಿಲ್ 9ರಂದು ವಿಚಾರಣೆ ನಡೆಸಲು ಈಗಾಗಲೇ ತೀರ್ಮಾನಿಸಲಾಗಿದೆ, ಅದರ ಜೊತೆ ಕೇಂದ್ರ ಸರ್ಕಾರದ ಅರ್ಜಿಯನ್ನು ಸಹ ವಿಚಾರಣೆ ನಡೆಸಲಾಗುವುದು ಎಂದು ಹೇಳಿತು. ಮೇ 12ರಂದು ರಾಜ್ಯ ವಿಧಾನಸಭಾ ಚುನಾವಣೆ ನಡೆಯಲಿರುವ ಹಿನ್ನೆಲೆಯಲ್ಲಿ ಎಲ್ಲ ಅರ್ಹ ಮತದಾರರ ಪಾಲ್ಗೊಳ್ಳುವಿಕೆ ಮತ್ತು ಕಡ್ಡಾಯವಾಗಿ ಮತದಾನ ಹಕ್ಕನ್ನು ಚಲಾಯಿಸುವ ಉದ್ದೇಶದಿಂದ ತುಮಕೂರಿನಲ್ಲಿಂದು ಸ್ವೀಪ್ ಸಮಿತಿ ಮತದಾನ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಂಡಿತು. ನಗರದ ವಿಶ್ವವಿದ್ಯಾಲಯದ ಆವರಣದಲ್ಲಿ ಸಾರ್ವಜನಿಕರಿಗೆ ವಿವಿಎಂ ಹಾಗೂ ವಿವಿಪ್ಯಾಟ್ ಬಳಕೆ ಕುರಿತು ಪ್ರಾತ್ಯಕ್ಷಿಕೆ ಮೂಲಕ ಅರಿವು ಮೂಡಿಸಲಾಯಿತು. ವಿವಿಧ ವಯೋಮಾನದ ಪುರುಷ ಮತ್ತು ಮಹಿಳೆಯರು ಪ್ರತ್ಯೇಕವಾಗಿ ವಿವಿಎಂ ಮತ್ತು ವಿವಿಪ್ಯಾಟ್ ಯಂತ್ರಗಳ ಬಳಕೆ ಕುರಿತು ಪ್ರಾಯೋಗಿಕ ಅನುಭವ ಪಡೆದರು. ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅನೀಸ್ ಕಣ್ಮಣಿ ಜಾಯ್ ಸೇರಿದಂತೆ ಅನೇಕ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಅಂದ್ರೆ ಖಾತ್ರಿ ಆಯ್ತು ಮತ ಹಾಕಿದಾನೆ ಅಂತ ಹೇಳಿ ಪ್ಲಾನ್ ಮಾಡಿದ್ದಾರೆ. ವಿಶ್ವಾಸ ಇದೆ ಇದ್ರ ಮೇಲೆ. ಬಟ್ ಈವನ್ ಇಫ್ ಇಟ್ ಇಸ್ ಇಟ್ ಗೋಸ್ ರಾಂಗ್. ಡಿಡಿ ನ್ಯೂಸ್ ಜೊತೆ ವಾಯುವಿಹಾರಿಗಳಾದ ಸಿದ್ದಲಿಂಗಪ್ಪ, ಅನಂತರಾಜು, ವಿವಿಎಂ ವಿವಿಪ್ಯಾಟ್ ಬಳಕೆ ಕುರಿತು ಸಾಕಷ್ಟು ಗೊಂದಲಗಳಿದ್ದವು, ಆದರೆ ಈಗ ಪ್ರಾಯೋಗಿಕ ಪ್ರಾತ್ಯಕ್ಷಿಕೆಯಿಂದ ಎಲ್ಲ ಗೊಂದಲಗಳು ಬಗೆಹರಿದಿವೆ ಎಂದರು. ನಮ್ಗೆ ಇದ್ರ ಮೇಲೆ ಕ್ರೆಡಿಬಿಲಿಟಿ ಇದೆ. ಬಟ್ ಇಟ್ ಇಸ್ ವೆರಿ 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 ರೇರ್ ಚಾನ್ಸ್. ಆ ತರ ಏನು ಆಗಿಲ್ಲ. ಕರ್ನಾಟಕದಲ್ಲಿ ಇದು ಫಸ್ಟ್ ಟೈಮ್ ಬಂದಿದ್ದು. ಬೇರೆ ಸ್ಟೇಟ್ ಅಲ್ಲಿ ಎಲ್ಲ ಇದು ಯೂಸ್ ಮಾಡಿದ್ದು. ಇನ್ನು ಏನು ಆ ತರ ಬಂದಿಲ್ಲ. ಹಳ್ಳಿ ಕಡೆ ಪ್ರಚಾರ ಆಗಬೇಕು ಒಂದು. ಎರಡನೇ ವಿಚಾರ, ಯಾರು ಮತದಾನ ಮಾಡುವುದಿಲ್ಲವೋ ಅಂಥವರಿಗೆ ಸರ್ಕಾರಿ ಸೌಲಭ್ಯಗಳನ್ನು ಕೊಡಬಾರದು. ಆಗ ಕಿಂಚಿತ್ತಾದರೂ ಮನುಷ್ಯನಿಗೆ ನಮ್ಮ ಹಕ್ಕನ್ನು ಚಲಾಯಿಸಬೇಕು ಅನ್ನೋದು ಬರುತ್ತೆ. ಬೇಕಿತ್ತು ಜನಗಳಿಗೆ ಬಹಳ ಅನುಕೂಲ. ಏರಿಯಾದಲ್ಲಿ ಎಲ್ಲ ಏರಿಯಾದಲ್ಲಿ ಇದು ಮಾಡಿದ್ರೆ ಅವ್ರಿಗೆ ನೋಡ್ತಕ್ಕಂಥ ಅನುಮಾನಗಳನ್ನ ಕಂಪ್ಲೀಟ್ ಕೊಟ್ಟವರು. ಇಲ್ಲಿನೊಂದು ಸ್ವಲ್ಪ ಅನುಮಾನ ಇತ್ತು, ಯಾರಿಗೆ ಹೋಗ್ಬಿಡುತ್ತೆ ಏನೋ ಮಾಡಿಬಿಡುತ್ತೆ ಅಂತ ಹೇಳ್ಬಿಟ್ಟು ಜನರಿಗೆ ಇದ್ರ ಬಗ್ಗೆ ಅವೇರ್ನೆಸ್ ತೋರಿಸಿದ್ರೆ ಚೆನ್ನಾಗಿ ಎಲೆಕ್ಷನ್ ಜನರೆಲ್ಲ ಇದು ಅಂದ್ರೆ ತಪ್ಪೇ ಎಲ್ಲರೂ ಮತ ಹಾಕಿ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಇಂದು ಒಂದು ದಿನದ ರಾಜ್ಯ ಭೇಟಿಗಾಗಿ ಆಗಮಿಸಲಿದ್ದಾರೆ. ಅವರು ಹಾವೇರಿ ಜಿಲ್ಲೆಯ ಕಾಗಿನೆಲೆಯಲ್ಲಿ ಮಧ್ಯಾಹ್ನ ನಡೆಯಲಿರುವ ಬಿಜೆಪಿ ಹಿಂದುಳಿದ ವರ್ಗಗಳ ಸಮಾವೇಶವನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. ಸಮಾವೇಶಕ್ಕಾಗಿ ಕಾಗಿನೆಲೆಯಲ್ಲಿ ಭರದ ಸಿದ್ಧತೆಗಳು ನಡೆದಿವೆ. ನಂತರ ಅವರು ಬಾಗಲಕೋಟೆ ಜಿಲ್ಲೆ ಬಾದಾಮಿಯ ಶಿವಯೋಗಿ ಮಂದಿರದಲ್ಲಿ ಸಂಜೆ ಸಂತರೊಂದಿಗೆ ಸಂವಾದ ನಡೆಸಲಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ತಾಲೂಕಿನ ರಾಮನೊಡ್ಡಂಪಲ್ಲಿಯಲ್ಲಿ ನಿನ್ನೆ ಸಿಡಿಲು ಬಿಡಿದ ಪರಿಣಾಮ ಇಬ್ಬರು ರೈತರು ಮೃತಪಟ್ಟಿದ್ದಾರೆ. 48ವರ್ಷದ ಸದಾಶಿವ ಮತ್ತು 68ವರ್ಷದ ಜೆ ನರಸಿಂಹ ಮೃತಪಟ್ಟ ರೈತರು. ಮಳೆಯಿಂದ ರಕ್ಷಿಸಿಕೊಳ್ಳಲು ಮರದಡಿ ಆಶ್ರಯ ಪಡೆದಿದ್ದ ವೇಳೆ ಈ ದುರ್ಘಟನೆ ಸಂಭವಿಸಿದೆ. ಬಾಗೇಪಲ್ಲಿ ತಹಸೀಲ್ದಾರ್ ಮೊಹಮ್ಮದ್ ಅಸ್ಲಾಂ ಮೃತರ ಕುಟುಂಬಗಳಿಗೆ ತಲಾ 4 ಲಕ್ಷ ರೂಪಾಯಿ ಪರಿಹಾರ ಘೋಷಿಸಿದ್ದಾರೆ. ಮತ್ತೊಂದೆಡೆ ಜಿಲ್ಲೆಯ ಮಂಡಿಕಲ್ ಹೋಬಳಿಯಲ್ಲಿ ಆಲಿಕಲ್ಲು ಸಹಿತ ಧಾರಾಕಾರ ಮಳೆ ಸುರಿದಿದ್ದು ದ್ರಾಕ್ಷಿ ಬೆಳೆ ಸೇರಿದಂತೆ ತೋಟಗಾರಿಕಾ ಬೆಳೆಗಳಿಗೆ ಅಪಾರ ಪ್ರಮಾಣದಲ್ಲಿ ಹಾನಿಯುಂಟಾಗಿದೆ. ಈ ಬಾರಿಯ ಪ್ರತಿಷ್ಠಿತ ಪದ್ಮಶ್ರೀ ಪ್ರಶಸ್ತಿಗೆ ಬಾಗಲಕೋಟೆ ಜಿಲ್ಲೆಯ ಇಬ್ರಾಹಿಂ ಎಂ ಸುತಾರ ಭಾಜನರಾಗಿದ್ದಾರೆ. ಭಜನೆ, ಪ್ರವಚನ ಹಾಗೂ ಸಮಾಜ ಸೇವಾ ಕ್ಷೇತ್ರದಲ್ಲಿನ ಕೊಡುಗೆಯನ್ನು ಪರಿಗಣಿಸಿ ಅವರನ್ನು ಈ ಪ್ರಶಸ್ತಿಗೆ ಪರಿಗಣಿಸಲಾಗಿದೆ. ಅವರ ಸಂಕ್ಷಿಪ್ತ ಪರಿಚಯ ಈ ವರದಿಯಲ್ಲಿದೆ. ಎಲ್ಲ ಧರ್ಮಗಳ ಉದ್ದೇಶವು ಮಾನವೀಯತೆಯನ್ನು ಸಾರುವುದೇ ಆಗಿದೆ. ಇದನ್ನೇ ಹಲವು ಸಂತರು ದಾರ್ಶನಿಕರು ಪ್ರತಿಪಾದಿಸಿದ್ದಾರೆ. ಇಂತಹುದೇ ಕಾಯಕದಲ್ಲಿ ತೊಡಗಿದ್ದಾರೆ ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ಮಹಾಲಿಂಗಾಪುರದ ಇಬ್ರಾಹಿಂ ಸುತಾರ. ಇವರು ಕರ್ನಾಟಕದ ಕಬೀರ ಎಂದೇ ಖ್ಯಾತಿ ಪಡೆದಿದ್ದು ರಾಜ್ಯದಾದ್ಯಂತ ಆಧ್ಯಾತ್ಮಿಕ ಹಾಗೂ ಮಾನವೀಯ ಸಂದೇಶಗಳನ್ನು ಸಾರುತ್ತಿದ್ದಾರೆ. ಜೊತೆಗೆ ಯುವಕರಲ್ಲಿ ಸಾಮರಸ್ಯದ ಭಾವನೆ ಮೂಡಿಸುತ್ತಿದ್ದಾರೆ. 1940ರ ಮೇ 10ರಲ್ಲಿ ಜನಿಸಿದ
ಇಬ್ರಾಹಿಂ ಸುತಾರ ಕಳೆದ 5 ದಶಕಗಳಿಂದಲೂ ವಿವಿಧ ಮಹಾತ್ಮರ ಸಂದೇಶಗಳನ್ನು ಮೈಗೂಡಿಸಿಕೊಂಡು ಉಪನ್ಯಾಸ, ಭಜನೆ, ಸಾಹಿತ್ಯದ ಮೂಲಕ ಸಮಾಜದಲ್ಲಿ ಸಾಮರಸ್ಯ ಮೂಡಿಸುವ ಕಾಯಕದಲ್ಲಿ ನಿರತರಾಗಿದ್ದಾರೆ. ತಮ್ಮ ಮನೆಗೂ ಭಾವೈಕ್ಯ ಎಂದೇ ಹೆಸರಿಟ್ಟಿರುವ ಸುತಾರ ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ ಎಂಬ ಕವನ ಸೇರಿದಂತೆ ತತ್ವಜ್ಞಾನಕ್ಕೆ ಸರ್ವರೂ ಅಧಿಕಾರಿಗಳು, ಪರಮಾತ್ಮ ಲಹರಿ ಮತ್ತಿತರ ಕೃತಿಗಳನ್ನು ರಚಿಸಿದ್ದಾರೆ. ಇವರ ಸಮಾಜ ಸೇವಾ ಕಾರ್ಯಕ್ಕೆ ಕರ್ನಾಟಕ ರಾಜ್ಯೋತ್ಸವ, ಕರ್ನಾಟಕ ಕಲಾಶ್ರೀ, ಆಳ್ವಾಸ್ ನುಡಿಸಿರಿ ಸೇರಿದಂತೆ ಹಲವು ಪ್ರಶಸ್ತಿಗಳು ಸಂದಿವೆ. ಕಾಲಕ್ಕನುಗುಣವಾಗಿ ನಾನಾ ಮತಗಳು ಹುಟ್ಟಿಕೊಳ್ಳುತ್ತಿದ್ದು ಆ ಮತಗಳೇ ಪಥಗಳಾಗುತ್ತಿವೆ. ಆದರೆ ಎಲ್ಲ ಪಥಗಳ ಸಾರವೂ ಒಂದೇ ಆಗಿದೆ. ಎಲ್ಲರೂ ಪ್ರೀತಿ, ವಿಶ್ವಾಸ, ಶಾಂತಿ, ಸಹಬಾಳ್ವೆಯ ಜೀವನ ನಡೆಸುವಂತಾಗಬೇಕು. ಆ ನಡೆಯಲ್ಲಿ ಸಾಗಲು ದೇವರಲ್ಲಿ ಮೊರೆ ಹೋಗಬೇಕು ಎನ್ನುತ್ತಾರೆ ಸಂತ ಇಬ್ರಾಹಿಂ ಸುತಾರ ಅವರು. ಸರ್ವಧರ್ಮನ್ ಸರ್ವಧರ್ಮದ ಸಮನ್ವಯದ ಸಾಕಾರ ಮೂರ್ತಿಗಳು ಅಂತಂದ್ರೆ ರಾಮಕೃಷ್ಣ ಪರಮಹಂಸ ಅವರು ಒಂದು ಮಾತನ್ನು ಬರೀತಾರೆ. ದೇಶಕ್ಕೆ ಕಾಲಕ್ಕೆ ತಕ್ಕಂತೆ ನಾನಾ ಮತಗಳು ಹುಟ್ಟಿಕೊಂಡಿವೆ. ಎಲ್ಲ ಮತಗಳು ಪಥಗಳೇ, ಮತವೇ ಪರಮಾತ್ಮವಲ್ಲ. ಸಾಧಕ ಆ ಧರ್ಮ ಹೇಳುವ ಸಾಧನೆಯಿಂದ ಮುಂದೆ ಸಾಗಬೇಕೇ ಹೊರತು ಆ ಧರ್ಮವೇ ಪರಮಾತ್ಮ ಅಲ್ಲ. ಸಾಹಿತ್ಯ, ಆಧ್ಯಾತ್ಮಿಕ ಚಿಂತನಾ ಲಹರಿಯ ಇಬ್ರಾಹಿಂ ಸುತಾರ ಅವರು ದೇಶದ ಪ್ರತಿಷ್ಠಿತ ಪದ್ಮಶ್ರೀ ಪ್ರಶಸ್ತಿಗೆ ಭಾಜನರಾಗಿರುವುದು ರಾಜ್ಯಕ್ಕೆ ಹೆಮ್ಮೆಯ ಸಂಗತಿ. ಇನ್ನಷ್ಟು ಪ್ರಶಸ್ತಿ ಪುರಸ್ಕಾರಗಳು ಅವರಿಗೆ ಸಂದಲಿ ಎನ್ನುವುದು ಎಲ್ಲರ ಆಶಯ ಕೂಡ. ಬೆಂಗಳೂರಿನ ಜವಾಹರಲಾಲ್ ನೆಹರು ತಾರಾಲಯ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗಾಗಿ ಇಂದಿನಿಂದ ಜೂನ್ 2ರವರೆಗೆ ಬೇಸಿಗೆ ಶಿಬಿರ ಹಮ್ಮಿಕೊಂಡಿದೆ. ಶಿಬಿರದಲ್ಲಿ ಕಂಪ್ಯೂಟರ್ ಶಿಕ್ಷಣ, ಚಿಕ್ಕ ಮಕ್ಕಳಿಗಾಗಿ ಮನರಂಜನೆಯೊಂದಿಗೆ ವಿಜ್ಞಾನ ಸೇರಿದಂತೆ ಹಲವು ವಿಷಯಗಳ ಬಗ್ಗೆ ತರಬೇತಿ ನೀಡಲಾಗುತ್ತದೆ. ವಿದ್ಯಾರ್ಥಿಗಳಲ್ಲಿ ವಿಜ್ಞಾನದ ಬಗ್ಗೆ ಹೆಚ್ಚಿನ ಆಸಕ್ತಿ ಮೂಡಿಸುವ ಉದ್ದೇಶದಿಂದ ಪ್ರತಿ ವರ್ಷ ಈ ಶಿಬಿರ ಆಯೋಜಿಸಲಾಗುತ್ತಿದೆ. ನೆಹರು ತಾರಾಲಯದ ನಿರ್ದೇಶಕ ಪ್ರಮೋದ್ ಗಲಗಲಿ ವಿವಿಧ ಅವಧಿಗಳಲ್ಲಿ ಪ್ರತಿನಿತ್ಯ 2 ಗಂಟೆ ಪ್ರಾಥಮಿಕ ವಿಜ್ಞಾನ ಶಿಕ್ಷಣ ನೀಡಲಾಗುತ್ತಿದ್ದು ಜೂನ್ 2ರವರೆಗೆ ಈ ಶಿಬಿರ ನಡೆಯುತ್ತದೆ ಎಂದು ತಿಳಿಸಿದರು. 10 ದಿವಸ 15 ದಿವಸ ಈ ರೀತಿ ಬೇರೆ ಬೇರೆ ಅವಧಿಯದಾಗಿರುತ್ತೆ. ಇವುಗಳು ಸುಮಾರು ಪ್ರತಿ ದಿವಸನೂ ಕೂಡ 1-2 ಗಂಟೆಗಳ ಕಾಲ ಇದನ್ನು ನಾವು ಮಾಡ್ತೀವಿ. ಈಗ ಸ್ಕೂಲ್ ಮಕ್ಕಳಿಗಾದರೆ ಟೈನಿ ಟಾಟ್ಸ್ ಪ್ರೋಗ್ರಾಮ್ ಅಂತ ಇದೆ, ಕಂಪ್ಯೂಟರ್ ಏಡೆಡ್ ಲರ್ನಿಂಗ್ ಅನ್ನೋದಿದೆ, ಫನ್ ವಿತ್ ಸೈನ್ಸ್ ಅಂತ ಇದೆ, ಹ್ಯಾಂಡ್ಸ್ ಆನ್ ಆಸ್ಟ್ರಾನಮಿ ಅಂತ ಇದೆ, ಎಕ್ಸ್ಪ್ಲೋರಿಮೆಂಟ್ ಅಂತ ಇದೆ, ಸಮ್ಮರ್ ಕೋರ್ಸ್ ಅಂತ ಇದೆ. ಹೀಗೆ ವಿಧ ವಿಧವಾದ ಕಾರ್ಯಕ್ರಮಗಳನ್ನ ನಾವು ಮಾಡ್ತಾ ಇದ್ದೀವಿ. ಈಗ ಬೇಸಿಗೆ ಟೈಮ್ನಲ್ಲಿ ಮಕ್ಕಳಲ್ಲಿ ವಿಜ್ಞಾನ ಬಗ್ಗೆ ಆಸಕ್ತಿ ಹೆಚ್ಚಿಸಲು ಕಂಪ್ಯೂಟರ್ ಮೂಲಕ ವಿಜ್ಞಾನ ಮತ್ತು ಗಣಿತವನ್ನು ಅಧ್ಯಯನ ಮಾಡುವ ಬಗ್ಗೆ ತರಬೇತಿ ನೀಡಲಾಗುವುದು ಎಂದು ವಿವರಿಸಿದರು. 10 ದಿನದ ಶಿಬಿರವನ್ನ ನಾವಿಲ್ಲಿ ಏರ್ಪಡಿಸಿದ್ದೀವಿ. ಇದು ಪ್ರತಿದಿನ 2 ಗಂಟೆಗಳ ಕಾಲ ಇರುತ್ತೆ. ಪ್ರತಿದಿನ ಅವರು ಬಂದ್ಬಿಟ್ಟು ಇಲ್ಲಿ ಕ್ಯೂ ಬೇಸಿಕ್ ಅನ್ನೋ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಏನಿದೆ ಅದರ ಮುಖಾಂತರ ಅವರು ಜಾಮೆಟ್ರಿಗೆ ಸಂಬಂಧಪಟ್ಟ ಹಾಗೆ ಮತ್ತು ಫಿಸಿಕ್ಸಿಗೆ ಸಂಬಂಧಪಟ್ಟ ಹಾಗೆ ಸುಮಾರಷ್ಟು ಪ್ರಾಬ್ಲಮ್ಗಳನ್ನು ಕಂಪ್ಯೂಟರ್ ಮುಖಾಂತರ ಸಾಲ್ವ್ ಮಾಡೋದು ಹೇಗೆ ಅನ್ನೋದನ್ನ ಹೇಳ್ಕೊಡ್ತೀವಿ. ವೆರಿ ಥ್ಯಾಂಕ್ಫುಲ್ ಟು ಪೋಷಕ ಮೋಜಮ್. ಇಂತಹ ತರಬೇತಿಯಿಂದ ಭವಿಷ್ಯದಲ್ಲಿ ಬಾಹ್ಯಾಕಾಶದ ಬಗ್ಗೆ ಆಸಕ್ತಿ ಬೆಳೆಸಿಕೊಳ್ಳಲು ಮಕ್ಕಳಿಗೆ ಸಹಕಾರಿಯಾಗಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಮಿನಿ ಒಲಿಂಪಿಕ್ಸ್ ಎಂದೇ ಕರೆಯಲ್ಪಡುವ ಕಾಮನ್ವೆಲ್ತ್ ಕ್ರೀಡಾಕೂಟಕ್ಕೆ ಕ್ಷಣಗಣನೆ ಆರಂಭವಾಗಿದೆ. 4 ವರ್ಷಗಳಿಗೊಮ್ಮೆ ನಡೆಯುವ ಕಾಮನ್ವೆಲ್ತ್ ಕ್ರೀಡಾಕೂಟದ 21ನೇ ಆವೃತ್ತಿಗೆ ಆಸ್ಟ್ರೇಲಿಯಾದ ಗೋಲ್ಡ್ ಕೋಸ್ಟ್ನಲ್ಲಿ ನಾಳೆ ವಿದ್ಯುಕ್ತ ಚಾಲನೆ ದೊರೆಯಲಿದೆ. ಭಾರತದ 218 ಸದಸ್ಯರನ್ನೊಳಗೊಂಡ ತಂಡ ಈಗಾಗಲೇ ಕ್ರೀಡಾಗ್ರಾಮದಲ್ಲಿ ಬೀಡು ಬಿಟ್ಟಿದ್ದು ನಿನ್ನೆ ನಡೆದ ಧ್ವಜಾರೋಹಣ ಸಮಾರಂಭದಲ್ಲಿ ಪಾಲ್ಗೊಂಡಿದೆ. ಗುರುವಾರದಿಂದ ಕ್ರೀಡಾ ಸ್ಪರ್ಧೆಗಳು ಆರಂಭವಾಗಲಿದ್ದು ಇದೇ 15ರಂದು ಸಮಾಪನಗೊಳ್ಳಲಿದೆ. ಆತಿಥೇಯ ಆಸ್ಟ್ರೇಲಿಯಾ ಅತ್ಯಧಿಕ 438 ಸ್ಪರ್ಧೆಗಳನ್ನು ಈ ಬಾರಿ ಕಣಕ್ಕಿಳಿಸಿದೆ. 19 ಕ್ರೀಡೆಗಳ 275 ವಿಭಾಗಗಳಲ್ಲಿ ಸುಮಾರು 6,600 ಕ್ರೀಡಾಪಟುಗಳು ಪ್ರಶಸ್ತಿಗಾಗಿ ಪೈಪೋಟಿ ನಡೆಸಲಿದ್ದಾರೆ. ಬ್ಯಾಡ್ಮಿಂಟನ್, ಕುಸ್ತಿ, ಶೂಟಿಂಗ್ ಮತ್ತು ಬಾಕ್ಸಿಂಗ್ ಸೇರಿದಂತೆ ಹಲವು ವಿಭಾಗಗಳಲ್ಲಿ ಭಾರತ ಪ್ರಶಸ್ತಿ ಗೆಲ್ಲುವ ಭರವಸೆ ಹೊಂದಿದೆ. ಬ್ರಿಟಿಷರ ಆಳ್ವಿಕೆಗೆ ಒಳಪಟ್ಟಿದ್ದ ದೇಶಗಳು ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಪಾಲ್ಗೊಳ್ಳುತ್ತಿವೆ. ಮೊದಲ ಬಾರಿಗೆ 1930ರಲ್ಲಿ ಕೆನಡಾದ ಹ್ಯಾಮಿಲ್ಟನ್ ನಗರದಲ್ಲಿ ಈ ಕೂಟವನ್ನು ಆಯೋಜಿಸಲಾಗಿತ್ತು. ನಂತರ ಪ್ರತಿ 4 ವರ್ಷಗಳಿಗೊಮ್ಮೆ ಈ ಕೂಟವನ್ನು ಸಂಘಟಿಸಲಾಗುತ್ತದೆ. ಆದರೆ
1942 1946ರಲ್ಲಿ ಎರಡನೇ ಮಹಾಯುದ್ಧದ ಕಾರಣ ಕ್ರೀಡಾಕೂಟವನ್ನು ಆಯೋಜಿಸಿರಲಿಲ್ಲ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯಸಭೆಯಲ್ಲಿಂದು ಸಚಿವರಾದ ಪ್ರಕಾಶ್ ಜಾವಡೇಕರ್, ಜೆಪಿ ನಡ್ಡಾ ಸೇರಿದಂತೆ ನೂತನ ಸದಸ್ಯರ ಪ್ರಮಾಣವಚನ. ಅನುಸೂಚಿತ ಜಾತಿ ಮತ್ತು ವರ್ಗಗಳ ರಕ್ಷಣೆಗೆ ಸರ್ಕಾರ ಬದ್ಧ, ಸುಪ್ರೀಂ ತೀರ್ಪು ಸಮಗ್ರ ಮರುಪರಿಶೀಲನೆಗೆ ಮನವಿ, ರಾಜನಾಥ್ ಸಿಂಗ್. ತುಮಕೂರಿನಲ್ಲಿ ಮತದಾರರ ಜಾಗೃತಿ ಕಾರ್ಯಕ್ರಮಕ್ಕೆ ಉತ್ತಮ ಸ್ಪಂದನೆ. ಆಸ್ಟ್ರೇಲಿಯಾದ ಗೋಲ್ಡ್ ಕೋಸ್ಟ್ನಲ್ಲಿ ಕಾಮನ್ವೆಲ್ತ್ ಕ್ರೀಡಾಕೂಟ ಆರಂಭಕ್ಕೆ ಕ್ಷಣಗಣನೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 3:45 ಚಂದನದಲ್ಲಿ. ನಮಸ್ಕಾರ.